ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಪುರಸಭೆಯ ಎರಡನೇ ಹಂತದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಿತು. ಶಾಸಕ ಜಿಎಸ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆಯಿತು. ಬಿಜೆಪಿ ಮತ್ತು ಕಾಂಗ್ರೆಸ್ ಜಡ್ಡಾಪಟ್ಟಿ ಜೋರಾಗಿತ್ತು. ಈ ಮಧ್ಯೆ ಶಾಸಕರ ಜಾಣ್ಮೆಯಿಂದ ಬಿಜೆಪಿಯ 7 ಜನ ಸದಸ್ಯರು ಕಾಂಗ್ರೆಸ್ ಸೇರುವ ಮೂಲಕ ಬಹುಮತ ಕಾಂಗ್ರೆಸ್ಗೆ ಸಿಕ್ಕಿತು. ಈ ಗೆಲುವಿನಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿದ್ದಣ್ಣ ಬಂಡಿ, ಶಿವರಾಜ್ ಗೋರ್ಪಡೆ, ಎಚ್ಎಸ್ ಸೋಂಪುರ್, ಮೂರ್ತಿ ಸಾಬ್ ಡಾಲಾಯತ್, ರಾಜು ಸಾಂಗ್ಲಿಕರ್, ಮೊಹಮ್ಮದ್ ರಫೀಕ್ ತೋರ್ಗಲ್, ಮಂಜುಳಾ ರೇವಡಿ ಹಾಗೂ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರ ಶ್ರಮದ ಮೂಲಕ ಸುಭಾಷ್ ಮ್ಯಾಗೇರಿ ಅಧ್ಯಕ್ಷರಾಗಿ ಮತ್ತು ಸವಿತಾ ಎಸ್ ಬಿದರಳ್ಳಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. NK24 ನ್ಯೂಸ್ ಬ್ಯೂರೋ ಗಜೇಂದ್ರಗಡ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ನಾಮ ನಿರ್ದೇಶನ ಮಾಡೋದಕ್ಕೆ ನಿಮಗೆ ಅವಕಾಶ ಪ್ರಕಾರ ಕಲ್ಪಿಸಿಕೊಟ್ಟಿದ್ದು. ಎರಡು ಪಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮ್ಯಾಗೇರಿ ಸುಭಾಷ್ ಸಿದ್ದಪ್ಪ ಹಾಗೂ ಶ್ರೀ ತಿರುಪೋಜಿ ಯಮ್ಮಪ್ಪ ಭೀಮಪ್ಪ ಇವರು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಪತ್ರಗಳನ್ನು ಕಲ್ಪಿಸಿದ್ದು. ಯಾವ ಪಕ್ಷ ಇರೋಲ್ಲ, ಪಕ್ಷ ಇರೋಲ್ಲ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ಶ್ರೀಧರ್ ಬಿದ್ರಳ್ಳಿ ಹಾಗೂ ಶ್ರೀಮತಿ ಸುಜಾತಾಬಾಯಿ ರವೀಂದ್ರ ಸಾಹ್ ಸಿಂಗ್ ಇವರು ನಾಮಪತ್ರ ಸಲ್ಲಿಸಿದ್ದರು. ನಂತರ 2 ಗಂಟೆಗೆ ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಾಗಿ 4 ನಾಮಪತ್ರಗಳು ಕ್ರಮಬದ್ಧವಾಗಿ ನಾನು ಹೇಳಿ ಅದನ್ನು ತಿಳಿಸಲಾಗಿ ನಂತರ 2 ಗಂಟೆ 15 ನಿಮಿಷದಿಂದ 2 ಗಂಟೆ 30 ನಿಮಿಷದವರೆಗೆ ನಾಮಪತ್ರಗಳನ್ನು ವಾಪಸ್ ಪಡೆಯುವುದಕ್ಕೆ ಕಾಲಾವಕಾಶ ನೀಡಲಾಯಿತು. ಆದರೆ ಆ ಸಂದರ್ಭದಲ್ಲಿ ಯಾವುದೇ ನಾಮಪತ್ರಗಳು ವಾಪಸ್ ಆಗದಿರುವ ಹಿನ್ನೆಲೆಯಲ್ಲಿ ನಾವು 5 ಮೂಲಕ ಚುನಾವಣೆಯನ್ನು ನಡೆಸಬೇಕಾಯಿತು. ಆಗ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರತಕ್ಕಂತಹ ಮ್ಯಾಗೇರಿ ಸುಭಾಷ್ ಸಿದ್ದಪ್ಪ ಇವರಿಗೆ 13 ಮತಗಳು ಹಾಗೂ ತಿರುಪೋಜಿ ಯಮ್ಮಪ್ಪ ಭೀಮಪ್ಪ ಇವರಿಗೆ 11 ಮತಗಳು ಬಂದು ಅತಿ ಹೆಚ್ಚು ಮತಗಳನ್ನು ಪಡೆದ ಶ್ರೀ ಮ್ಯಾಗೇರಿ ಸುಭಾಷ್ ಸಿದ್ದಪ್ಪ ಅವರು ಅಧ್ಯಕ್ಷರನ್ನು ಆಯ್ಕೆಯಾಗಿರುತ್ತಾರೆ. ಹಾಗೂ ಅದೇ ಜನರಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ಶ್ರೀಧರ್ ಬಿದರಳ್ಳಿ ಇವರ ಪರವಾಗಿ 13 ಮತಗಳು ಬಂದವು. ಶ್ರೀಮತಿ ಸುಜಾತಾಬಾಯಿ ರವೀಂದ್ರ ಸಾ ಸಿಂಗ್ರಿಯವರಿಗೆ 11 ಮತಗಳು ಬಂದು ಹೆಚ್ಚು ಮತಗಳನ್ನು ಪಡೆದ ಶ್ರೀಮತಿ ಸವಿತಾ ಶ್ರೀಧರ್ ಬಿದರಳ್ಳಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಕಂಡಿದ್ದಾರೆ ಎಂದು ನಾನು ಚುನಾವಣಾಧಿಕಾರಿಯಲ್ಲಿ ಘೋಷಣೆ ಮಾಡಿರುತ್ತೇನೆ. ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೆ ಭಾಳ ಒಂದು ಗಜೆಂಟ್ಗಳ ಒಂದು ಸರ್ವೋನ್ನಮುಖ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ ಮುಂದೆ ನಮಗೆಲ್ಲ ನಮ್ಮ ದಾರಿ ಸುಗಮವಾಗಬೇಕು, ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ತರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಪ್ರಯತ್ನ ಮಾಡಿ ಪ್ರಯತ್ನದ ಜೊತೆಗೆ ತ್ಯಾಗನೂ ಮಾಡಿ ಇವತ್ತು ಪುರಸಭೆಗೆ ಒಂದು ಬಹುಮತ ತಂದು ಒಂದು ಆಡಳಿತದಲ್ಲಿ ನಮಗೆ ಸಹಾಯ ಸಹಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲರಿಗೂ ಬಂದು ನಾನು ಅಭಿನಂದನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಾಗೆ ಗಜೇಂದ್ರಗಡ ನಗರ ಭಾಳ ವೇಗವಾಗಿ ಬೆಳೆಯುತ್ತಂಥ ನಗರ. ಅಂತಹ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಸರ್ಕಾರದ ಕಾರ್ಯಕ್ರಮಗಳು ಕೂಡ ಗಜೇಂದ್ರಗಡಕ್ಕೆ ಅನುಷ್ಠಾನದಲ್ಲಿ ಬರಬೇಕಾಗಿದೆ. ನಮಗೆ 17ನೇ ಇಸ್ವಿಯಲ್ಲಿ ತಾಲೂಕು ಆದಮೇಲೆ ಇಲ್ಲಿವರೆಗೆ ಆಫೀಸ್ಗಳು ಎಲ್ಲವೂ ತಂದೆ ಸ್ವಂತ ಊರಿನಲ್ಲಿ ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ಆಫೀಸ್ಗಳು ಇವತ್ತು ಗಜೇಂದ್ರಗಡದಲ್ಲಿ ಬಂದವು. ಅದಕ್ಕೆ ಮುಖ್ಯವಾಗಿ ಅದಕ್ಕೊಂದು ತಂದೆ ಆದಂಥ ಒಂದು ಬಿಲ್ಡಿಂಗನ್ನು ಮಾಡಿ ಎಲ್ಲ
ಆಫೀಸ್ಗಳು ಅದರ ಅಡಿಯಲ್ಲಿ ಕಾರ್ಯ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಆಗಬೇಕಾಗಿತ್ತು. ಅದೇ ರೀತಿ ನಿಮ್ಮ ಗಜೇಂದ್ರಗಢ ನಗರಕ್ಕೆ ಕೋರ್ಟ್ನೂ ಸ್ಯಾಂಕ್ಷನ್ ಆಗ ಸ್ಯಾಂಕ್ಷನ್ ಆಗಿದ್ದರೆ ಬರೀ ಮೂರು ದಿವಸ ಅನಿಸಿದ್ದೀವಿ. ಈಗ ಅದನ್ನು ಕಾಯಂ ಪ್ರತಿ ದಿವಸ ಕೋರ್ಟ್ ನೀಡುವಂಥ ಒಂದು ವ್ಯವಸ್ಥೆ ಆಗಬೇಕು, ಮತ್ತು ಅದಕ್ಕೊಂದು ಸುಸಜ್ಜಿತ ಕೋರ್ಟ್ ಕಟ್ಟಡನೂ ಆಗಬೇಕನ್ನೋ ವಿಚಾರದಲ್ಲಿ ಅದಕ್ಕೂ ನಿವೇಶನವನ್ನು ಮಾಡಿ ಸುಮಾರು 9.85 ಕೋಟಿ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೈಟಲ್ ಆಗಿದೆ. ಅದು 28ನೇ ತಾರೀಕು ಕಡೆಯಿದೆ. ಅದೇ ರೀತಿ ಇನ್ನು ಕೆಲವೇ ದಿವಸಗಳಲ್ಲಿ ನಿಮಗೇನು ಈಗ ಹೇಳಿದ್ದಲ್ಲ ರೆವಿನ್ಯೂ ಆಫೀಸು, ಕೆಲವೇ ದಿವಸದಲ್ಲಿ ಈಗಾಗಲೇ ನಾವು ಕರಡಾಗಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಿನ ನಕ್ಷೆ ಮಾಡಿ ಸರ್ಕಾರಕ್ಕೆ ಕಳಿಸಿವೆ. ಅದು ಇನ್ನೊಂದು ವಾರ ಎರಡು ವಾರದಲ್ಲಿ ಆ ದುಡ್ಡು ಬಿಡುಗಡೆ ಆಗುತ್ತೆ. ಮತ್ತೆ ಜಗನ್ನು ಗುರುತು ಮಾಡಿ ಅದು ಕೂಡ ಕಟ್ಟಡ ಅತಿ ಶೀಘ್ರ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಬಹುಶಃ ಇಲ್ಲಿ ಯುವಕರಿಗೆ ಕ್ರೀಡಾಂಗಣದ ಒಂದು ವ್ಯವಸ್ಥೆ, ಅದಕ್ಕೂ 2-3 ಜಾಗ ನೋಡಿದ್ದೀವಿ ನಾವು. ಅಡಿಕೆ ಇನ್ನೊಂದು ಜಾಗ ಅಲ್ಲಿ ನಾವು ನಮ್ಮ ಏನು ಉದ್ಯಾವನ ಅದಾವಲ್ಲ ಭೂಮರೆಡ್ಡಿಯವ್ರ ಮನೆ ಉಂಟ ಕೆರಿಯ ಅಲ್ಲಿರ್ತಕ್ಕಂಥ ಒಂದು 6-7 ಎಕರೆ ಜಮೀನನ್ನು ಈ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ದೆವು. ಅದು ಕೂಡ ಮಂಜೂರಾದರೆ ಅದಕ್ಕೂ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಇದೆ. ಇವೆಲ್ಲ ಮುಂದಾಗ್ತಕ್ಕಂಥ ಕೆಲಸ ಕಾರ್ಯಗಳು. ಈಗ ನಿಮ್ಮದು ಕಾಯಿಪಲ್ಯ ಮಾರ್ಕೆಟು ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ಕಾಯಿಪಲ್ಯ ಮಾರ್ಕೆಟನ್ನು ಸ್ಥಳಾಂತರ ಮಾಡಿದ್ದೇವೆ. ಬಹುಶಃ ನಮ್ಗೆ ಕಿವಿ ಬಡ್ದಿತ್ತು, ಏ ಜವಾಬ್ದಾರಿಯವ್ರು ಮಾತಾಡೋದಲ್ಲ, ಇಲ್ಲ ಇನ್ನೊಂದು 7-8 ದಿವಸಕ್ಕೆ ನಮ್ಮದು ಅಧಿಕಾರ ಬರ್ತೈತಿ, ಮೆಜಾರಿಟಿ ಆಗುತ್ತೆ, ಮತ್ತೆ ಇಲ್ಲಿ ಶಿಫ್ಟ್ ಮಾಡಿಸ್ತೀವಿ ಅಂತಿದ್ದೆವು. ಆದರೆ ಇವತ್ತು ನೀವೆಲ್ಲ ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು ನೀವು ಇವತ್ತು ಅಂತ ಒಂದು ವಿಚಾರಕ್ಕೆ ಮತ್ತು ನೀವೆಲ್ಲ ಬೆಂಬಲ ಕೊಟ್ಟಂಗಾಗ ಅದರ ಒಂದು ಅಭಿವೃದ್ಧಿ ಆಗಬೇಕು. ನಾವು ಸುಮ್ಮನೆ ಹೋಗಿ ಅವ್ರನ್ನ ಅಲ್ಲಿ ಹಂಗೆ ಕುಂದಿಸ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಸುಮಾರು ನಾವೆಲ್ಲ ಅವ್ರ ಕಾಯಿಪಲ್ಲೆ ಮಾರಾಟ ಮಾಡಲಿಕ್ಕೆ ಅವ್ರದೇ ಆದಂಥ ಒಂದೊಂದು ಕಳ್ಳು ಬಂಡಿಯನ್ನು ಅದು ಬಾಕ್ಸ್ ಟೈಪ್ ಎಲ್ಲ ಮಾಡಿ ಕಬ್ಬದ್ದು ಮತ್ತು ಮೇಲೆ ಚಾಟು ಇವನ್ನೆಲ್ಲ ಮಾಡಲಿಕ್ಕೆ ಈಗಾಗಲೇ ಕೊಟ್ಟಿದ್ದೇವೆ. ಮೊದಲೇ ಹಂತದಲ್ಲಿ 50 ಅಂತ ತಳ್ಳುಗಾಡಿ ಕಟ್ಟಲಿಕ್ಕೆ ಮಾಡಲಿಕ್ಕೆ ಈಗಾಗಲೇ ಇನ್ನೊಂದು 15 ದಿವಸದಾಗ ರೆಡಿನೂ ಹಾಕ್ಕೊಡ್ತಾರೆ. ಹಿಂಗೆ ಇವೆಲ್ಲ ಒಂದು ಮಾಡ್ತಕ್ಕಂಥ ನಮ್ಗೇನು ಕೇಸ್ ಅನ್ನಿಸ್ತೈತಿ, ಪುರಸಭೆಯಲ್ಲಿ ನಮ್ಮ ಬಹುಮತ ಇಲ್ಲಾಂದ್ರೆ ಹಿಂದೆ ಮಾಡದಂಥವ್ರ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವುದೇ ಸರ್ಕಾರ ಬರಲಿ, ಯಾವುದೇ ಒಂದು ಸಮಿತಿ ಬರಲಿ, ಆದರೆ ಇಲ್ಲಿ ಎಂಥ ಪ್ರವೃತ್ತಿ ಇತ್ತಂದ್ರೆ ನಾವು 9 ಎಕರೆ ಜಾಗ ಇಡ್ತೀವಿ, ಸುಮಾರು 1116 ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೆ ಭಾಳ ಒಂದು ಗಜನಗಳ ಒಂದು ಸರ್ವೋನ್ನಮುಖ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ ಮುಂದೆ ನಮಗೆಲ್ಲ
ನಮ್ಮ ದಾರಿ ಶುರು ಮಾಡಬೇಕು, ಅನೇಕ ವೃತ್ತಿಪರ ಕಾರ್ಯಕ್ರಮಗಳನ್ನು ತರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಪ್ರಯತ್ನ ಮಾಡಿ, ಪ್ರಯತ್ನ ಜೊತೆಗೆ ತ್ಯಾಗನೂ ಮಾಡಿ ಇವತ್ತು ಪುರುಷರಿಗೆ ಒಂದು ಬಹುಮತ ತಂದು ಒಂದು ಆಡಳಿತದಲ್ಲಿ ನಮಗೆ ಸಹಾಯ ಸಹಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲರಿಗೂ ಬಂದು ನಾನು ಅಭಿನಂದ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಾಗೆ ಗಜೇಂದ್ರಗಡ ನಗರ ಬಹಳ ವೇಗವಾಗಿ ಬೆಳೆಯುತ್ತಂಥ ನಗರ. ಅಂತಹ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಸರ್ಕಾರದ ಕಾರ್ಯಕ್ರಮಗಳು ಕೂಡ ಗಜೇಂದ್ರಗಡಕ್ಕೆ ಅನುಷ್ಠಾನದಲ್ಲಿ ಬರಬೇಕಾಗಿದೆ. ನಮಗೆ 17ನೇ ಇಸ್ವಿಯಲ್ಲಿ ತಾಲೂಕಾದ್ಮೇಲೆ ಇಲ್ಲಿವರೆಗೆ ಆಫೀಸ್ಗಳು ಎಲ್ಲವೂ ತಮ್ಮದೇ ಸ್ವಂತ ಸೂರಿನಲ್ಲಿ ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ಆಫೀಸ್ಗಳು ಇವತ್ತು ಕಟ್ಟದಲ್ಲಿ ಬಂದವು. ಅದಕ್ಕೆ ಮುಖ್ಯವಾಗಿ ಅದಕ್ಕೊಂದು ತಂದೆ ಆದಂಥ ಒಂದು ಬಿಲ್ಡಿಂಗನ್ನು ಮಾಡಿ ಎಲ್ಲ ಆಫೀಸ್ಗಳು ಅದರ ಅಡಿಯಲ್ಲಿ ಕಾರ್ಯ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಆಗಬೇಕಾಗಿತ್ತು. ಅದೇ ರೀತಿ ನಿಮ್ಮ ಗಜೇಂದ್ರಗಡ ನಗರಕ್ಕೆ ಕೋರ್ಟ್ನೂ ಸ್ಯಾಂಕ್ಷನ್ ಆಗಿದ್ದರೆ ಬರೀ ಮೂರು ದಿವಸ ಅಲ್ಲಿ ಸಿಟ್ಟಿಂಗ್ ಇತ್ತು. ಈಗ ಅದನ್ನು ಕಾಯಂ ಪ್ರತಿ ದಿವಸ ಕೋರ್ಟ್ ನೀಡುವಂಥ ಒಂದು ವ್ಯವಸ್ಥೆ ಆಗಬೇಕು, ಮತ್ತು ಅದಕ್ಕೊಂದು ಸುಸಜ್ಜಿತ ಕೋರ್ಟ್ ಕಟ್ಟಡನೂ ಆಗಬೇಕನ್ನೋ ವಿಚಾರದಲ್ಲಿ ಅದು ನಿವೇಶನವನ್ನು ಮಾಡಿ ಸುಮಾರು 9,85,00,000 ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೈಮ್ ಆಗಿದೆ. ಅದು 28ನೇ ತಾರೀಕು ಕಡೆಯಿದೆ. ಅದೇ ರೀತಿ ಇನ್ನು ಕೆಲವೇ ದಿವಸಗಳಲ್ಲಿ ನಿಮಗೇನು ಈಗ ಹೇಳಿದ್ದಲ್ಲ ರೆವಿನ್ಯೂ ಆಫೀಸು, ಕೆಲವೇ ದಿವಸದಲ್ಲಿ ಈಗಾಗಲೇ ನಾವು ಕರಡಾಗಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಿನ ನಕ್ಷೆ ಮಾಡಿ ಸರ್ಕಾರಕ್ಕೆ ಕಳಿಸಿವೆ. ಅದು ಇನ್ನೊಂದು ವಾರ ಎರಡು ವಾರದಲ್ಲಿ ಆ ದುಡ್ಡು ಬಿಡುಗಡೆ ಆಗುತ್ತೆ. ಮತ್ತೆ ಜಗನ್ನು ಗುರುತು ಮಾಡಿ ಅದು ಕೂಡ ಕಟ್ಟಡ ಅತಿ ಶೀಘ್ರ ಪ್ರಾರಂಭ ಮಾಡ್ತೀವಿ. ಇನ್ನು ಇಲ್ಲಿ ಬಹುಶಃ ಇಲ್ಲಿ ಯುವಕರಿಗೆ ಕ್ರೀಡಾಂಗಣದ ಒಂದು ವ್ಯವಸ್ಥೆ, ಅದಕ್ಕೂ 2-3 ಜಾಗ ನೋಡಿದ್ದೀವಿ. ಬಳಿಕ ಇನ್ನೊಂದು ಜಾಗ ಅಲ್ಲಿ ನಾವು ನಮ್ಮ ಏನು ಉದ್ಯಾವನ ಅದಾವಲ್ಲ ಭೂಮ್ ರೆಡ್ಡಿ ಅವ್ರ ಮನೆ ಕೆರಿಯರ್ ಅಲ್ಲಿರ್ತಕ್ಕಂಥ ಒಂದು 6-7 ಎಕರೆ ಜಮೀನನ್ನು ಈ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಕಳಿಸಿವೆ. ಅದು ಕೂಡ ಮಂಜೂರಾದರೆ ಅದಕ್ಕೂ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಇದೆ. ಇವೆಲ್ಲ ಮುಂದಾಗ್ತಕ್ಕಂಥ ಕೆಲಸ ಕಾರ್ಯಗಳು. ಈಗ ನಿಮ್ಮದು ಕಾಯಿಪಲ್ಯ ಮಾರ್ಕೆಟ್ಟು ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ಕಾಯಿಪಲ್ಯ ಮಾರ್ಕೆಟನ್ನು ಸ್ಥಳಾಂತರ ಮಾಡಿದ್ದೇವೆ. ಬಹುಶಃ ನಮ್ಗೆ ಕಿವಿ ಬಡ್ದೆ ಏ ಜವಾಬ್ದಾರಿಯವ್ರು ಮಾತಾಡೋದು ಎಲ್ಲ ಇಲ್ಲ, ಇನ್ನೊಂದು 7-8 ದಿವಸಕ್ಕೆ ನಮ್ಮದು ಅಧಿಕಾರ ಬರ್ತೈತಿ, ಮೆಜಾರಿಟಿ ಆಗುತ್ತೆ, ಮತ್ತೆ ಇಲ್ಲಿ ಶಿಫ್ಟ್ ಮಾಡಿಸ್ತೀವಿ ಅಂತಿದ್ದೆವು. ಆದರೆ ಇವತ್ತು ನೀವೆಲ್ಲ ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು ನೀವು ಇವತ್ತು ಅಂತ ಒಂದು ವಿಚಾರಕ್ಕೆ ಮತ್ತು ನೀವೆಲ್ಲ ಬೆಂಬಲ ಕೊಟ್ಟಂಗಾಗುತ್ತೆ. ಅದರ ಒಂದು ಅಭಿವೃದ್ಧಿ ಆಗಬೇಕು.
ಸುಮ್ಮನೆ ಹೋಗಿ ಅವ್ರನ್ನ ಅಲ್ಲಿ ಹಂಗೆ ಕುಂದಿಸ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಸುಮಾರು ನಾವೆಲ್ಲ ಅವ್ರ ಕಾಯಿಪಲ್ಲೆ ಮಾರಾಟ ಮಾಡಲಿಕ್ಕೆ ಅವ್ರದೇ ಆದಂಥ ಒಂದೊಂದು ಕಳ್ಳು ಬಂಡಿಯನ್ನು ಅದು ಬಾಕ್ಸ್ ಟೈಪ್ ಎಲ್ಲ ಮಾಡಿ ಕಬ್ಬಿಣದ್ದು ಮತ್ತು ಮೇಲೆ ಚಾಟು ಇವನ್ನೆಲ್ಲ ಮಾಡಲಿಕ್ಕೆ ಈಗಾಗಲೇ ಕೊಟ್ಟಿದ್ದೇವೆ. ಮೊದಲೇ ಹಂತದಲ್ಲಿ ಈಗ 50 ಅಂತ ತಳ್ಳು ಗಾಡಿ ಕಟ್ಟಲಿಕ್ಕೆ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಇನ್ನೊಂದು 15 ದಿವಸದಾಗ ಅವ್ರು ರೆಡಿನೂ ಹಾಕಿಕೊಡ್ತಾರೆ. ಹಿಂಗೆ ಇವೆಲ್ಲ ಒಂದು ಮಾಡ್ತಕ್ಕಂಥ ನಮ್ಗೇನು ಕೇಸ್ ಅನ್ನಿಸ್ತೈತಿ, ಪುರಸಭೆಯಲ್ಲಿ ನಮ್ಮ ಬಹುಮತ ಇಲ್ಲ ಅಂದ್ರೆ ಹಿಂದೆ ಮಾಡದಂಥವ್ರ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವುದೇ ಸರ್ಕಾರ ಬರಲಿ, ಯಾವುದೇ ಒಂದು ಸಮಿತಿ ಬರಲಿ, ಆದರೆ ಇಲ್ಲಿ ಎಂಥ ಪ್ರವೃತ್ತಿ ಐತಂದ್ರೆ ನಾವು 9 ಎಕರೆ ಜಾಗ ಇಡ್ತೀವಿ, ಸುಮಾರು 1116 ಗಜ್ಜಲ್ಗಡ ನಗರದ ನಮ್ಮ ಪಕ್ಷದ ಅಧ್ಯಕ್ಷರಾದ ಶಿವರಾಜ್ ಗೋರ್ಪಡೆಯವರೇ, ಇವತ್ತು ಏನು ನಮ್ಮ ಗಜೇಂದ್ರಗಡ ಪುರಸಭೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರ ಕಂಪನಿಯಿಂದ ಇವತ್ತು ಪುರಸಭೆಯಲ್ಲಿ ನಮಗೆ ಬಹುಮತ ನೀಡಲಿಕ್ಕೆ ಕಾರಣಕರ್ತರು ಆದಂಥ ತನ್ನಿತರವಾದಂಥ ನನ್ನ ತಂದೆಯವರೇ, ಯಾವತ್ತು ಪುರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರೇ, ನೂತನವಾಗಿ ಪುರಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ಸೇವೆ ಸಲ್ಲಿಸುವಂಥ ಆತ್ಮೀಯರಾದಂಥ ಸುಭಾಷ್ ನಾಗೇರಿ ಅವರೇ, ಸಹೋದರಿ ಸವಿತಾ ಬಿದ್ರಳ್ಳಿ ಅವರೇ, ಸಮಾಜದ ಹಿರಿಯರು, ಪಕ್ಷದ ಹಿರಿಯ ಮುಖಂಡರಾದಂಥ ಚಮ್ಮಣ್ಣ ಚೌಡಿ ಅವರೇ, ನೇತಾದಂಥ ಸೋಂಬೂರ್ ಅವರೇ, ಮಜೀದ್ ಪಾಲ್ಮಾರ್ ಅವರೇ, ಸುಭಾಷ್ ಚೌಡಿ ಅವರೇ, ಪ್ರಭು ಚೌಡಿ ಅವರೇ, ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಿಣಿ ಶ್ರೀಮತಿ ಮಂಜುಳಾ ಅವರೇ, ಯಾವತ್ತೂ ಇಲ್ಲಿ ಸೇರಿದಂಥ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರೇ, ಪುರಸಭೆ ಎಲ್ಲ ಗೌರವಿತ ಸದಸ್ಯರೇ, ಎಲ್ಲ ಮಹತ್ವದ ಸ್ನೇಹಿತರೇ, ಆತ್ಮೀಯ ಬಂಧುಗಳು, ಮೊದಲನೇದಾಗಿ ಆರಾಧ್ಯ ದೇವರಾದ ಶ್ರೀ ಕಾಳಕಲೇಶ್ವರನನ್ನು ಮನದಲ್ಲಿ ನಿಂತಾ ಇವತ್ತಿನ ಈ ಸಂಭ್ರಮದ ಆಚರಣೆ ಅಂತಂದ್ರ ಈ ಬಂದ ಮನಸ್ಸಿನ ಹಾಗೂ ಅವಮಾನದ ಅಪಮಾನದ ಒಂದು ಎಲ್ಲ ನೋವುಗಳನ್ನು ಉಂಡಂತ ಒಂದು ಜೀವಗಳಿಗೆ ಸಿಕ್ಕಂತ ಜಯ ಅಂತಂದು ನಾವು ಇವೆಲ್ಲ ಸಹೋದರ ಶಿವರಾಜ್ ಗೋರ್ಪಡೆಯವರು ಹೇಳಿದಂಗೆ ಸುಮಾರು 18 ವರ್ಷದಿಂದ ನಮ್ಮ ಗಜೇಂದ್ರಗಡ ನಗರದಲ್ಲಿ ಪುರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಿಲ್ಲ. ಇವತ್ತಿನ ದಿವಸ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಮ್ಮ ಗಜೇಂದ್ರಗಡ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕೆಲಸ ಮಾಡಿದಂತ ಹೇಳಕ್ಕೆ ನಾವು
ಹನುಮ್ಯಾನ್ಸರ್ ಅವರ ಜೊತೆಗೆ ನಮ್ಮ ಇವತ್ತು ಬೇರೆ ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದು ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಸಹೋದರ ಸುಭಾಷ್ ನಾಗೇರಿಯವರೇ ಹಾಗೂ ಸಹೋದರಿ ಶ್ರೀಧರ್ ಬಿದರಳ್ಳಿಯವರೇ ಸವಿತಾ ಬಿದರಳ್ಳಿಯವರೇ ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮಿತ್ರರು, ಈಗ ನಾನಾಗಲೇ ಹೇಳಿದಂಗೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡಿ ಬೇರೆ ಪಕ್ಷದ ಸದಸ್ಯರನ್ನು ಕೂಡ ನಾವು ವಿಶ್ವಾಸಿಟ್ಕೊಂಡು ಅವರೂ ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತಿನ ದಿವಸ ಕಾಂಗ್ರೆಸ್ ಪತಾಕೆ ಹಾರಿಸುವಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅನಂತ ಅನಂತ ಧನ್ಯವಾದ. ನಾವು ನಮ್ಮ ಶಾಸಕರ ಜಿ ಎಸ್ ಪಾಟೀಲ್ರು ಹಂಗೆಲ್ಲ ಬೆಳಗ್ಗೆ ಹೇಳಿದಂಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಗಜೇಂದ್ರಗಡದ ಅಭಿವೃದ್ಧಿಗಳತ್ತ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡೋಣ. ಅವರ ಜೊತೆಗೆ ನಮ್ಮ ಶಾಸಕರು ಕೂಡ ನಮ್ಮ ಗಜೇಂದ್ರಗಡ ನಗರದ ಬಗ್ಗೆ ಅಪಾರ ಕಳಕಳಿಯನ್ನು ಹೊಂದಿರುವಂಥ ಒಂದು ಶಾಸಕರನ್ನು ಬಂದು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಈಗಾಗಲೇ ಬಂದು ಆರಿಸಿಕೊಂಡು ಒಂದು ಒಂದೂವರೆ ವರ್ಷದಲ್ಲೇ ನಮ್ಮ ಗಜೇಂದ್ರಗಡದಲ್ಲಿ ಅನೇಕ ಕಾರ್ಯಗಳನ್ನು ನಾವೆಲ್ಲ ನೋಡಿದ್ದೇವೆ. ಸಿ ಸಿ ರೋಡ್ ಇರ್ಬೋದು, ಈ ಹಾಸ್ಪಿಟಲಿನ ವ್ಯವಸ್ಥೆ ಇರ್ಬೋದು, ಮೊನ್ನೆ ತಾನೇ ಕೋರ್ಟಿನ ಭೂಮಿ ಸಿಲೆಕ್ಷನ್ ಮಾಡೋದಿರ್ಬೋದು, ಕ್ರೀಡಾಂಗಣದ ಒಂದು ಕೆಲಸ ಹಾಗೂ ಇನ್ನೂ ಅನೇಕ ಕೆಲಸ ಮಾಡಬೇಕಂತಂದು ಅವರ ಮನಸ್ಸಿನಲ್ಲಿದೆ, ಅವರ ಹೃದಯದಲ್ಲಿದೆ. ಆ ಒಂದು ಅವರ ಶಾಸಕರೊಂದಿಗೆ ನಾವು ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ನಮ್ಮ ಗಜೇಂದ್ರಗಡದ ಎಲ್ಲ ನಾಗರಿಕರು ಕೂಡ ಕೈಜೋಡಿಸಿ ನಮ್ಮ ಗಜೇಂದ್ರಗಡವನ್ನು ಇನ್ನೂ ಅಭಿವೃದ್ಧಿಯ ಪಥದತ್ತ ಒಯ್ಯೋಣಂತಂದು ಹೇಳ್ತಾ ಇವತ್ತಿನ ದಿವಸ ಈ ಒಂದು ವಿಜೃಂಭಣೆಯ ಒಂದು ಸಂದರ್ಭಕ್ಕೆ ಸಾಕ್ಷಿಯಾದಂಥ ಎಲ್ಲ ನನ್ನ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷವಾಗಿ ಈ ಒಂದು ಕೆಲಸಕ್ಕೆ ಕೈ ಜೋಡಿಸಿದಂಥ ಎಲ್ಲ ಮಂದಿ